ನಮ್ಮ ರಾಜ್ಯದ ರೈತ ಸಮುದಾಯಕ್ಕೆ ಬಂದಿರುವ ಪ್ರಮುಖವಾದ ಮಾಹಿತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಇಂದು ತೆಗೆದುಕೊಂಡು ಬಂದಿದ್ದೇನೆ ಗೆಳೆಯರೇ. ಹೌದು, ಮತ್ತು 6 ಜಿಲ್ಲೆಗಳು ಒಂದು ರೈತರಿಗೆ ಈ ಒಂದು ಭರ್ಜರಿ ಸುದ್ದಿಯಾಗಿದೆ. ಆ ಒಂದು ಜಿಲ್ಲೆಗಳು ಯಾವುದು ಮತ್ತು ಇದಕ್ಕೆ ನೀವೇನು ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ಹೇಳಿದ್ದೇನೆ ಗೆಳೆಯರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ಸಿಗುತ್ತೆ ಗೆಳೆಯರೇ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ವಿಡಿಯೋ ನೋಡಿದ ಬಳಿಕ ವಾಟ್ಸಪ್ನಲ್ಲೂ ಈ ಒಂದು ವಿಡಿಯೋನ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ಕೂಡ ಏನಾದರೂ ರೈತರಾಗಿದ್ದು ರೈತ ಸಮುದಾಯಕ್ಕೆ ಸೇರಿದವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟಲ್ಲಿ ಈಗಲೇ ಒಂದು ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಕಮೆಂಟಿಂದ ನಮಗೆ ಉತ್ತಮ ಒಂದು ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಗೆಳೆಯರೇ, ನಮ್ಮ ರಾಜ್ಯದಲ್ಲಿ ಬಂದಿರುವ ರೈತರಿಗಾಗಿ ಬಂದಿರುವ ಹೊಸ ಹೊಸ ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂದರೆ ಮೇಲೆ ಕಾಣಿಸುವ ಒಂದು ಐ ಬಟನ್ನ ಮೂಲಕ ನಮ್ಮ ಚಾನಲ್ನಲ್ಲಿ ನೀವು ಎಲ್ಲ ಒಂದು ವಿಡಿಯೋಗಳನ್ನು ಫ್ರೀಯಾಗಿ ನೋಡ್ಬೋದು ಗೆಳೆಯರೇ. ಆ ಒಂದು ಎಲ್ಲ ಲಿಸ್ಟ್ ನಿಮಗೆ ಮೇಲೆ ಒಂದು ಐ ಬಟನ್ನಲ್ಲಿ ಕೂಡ ಸಿಗುತ್ತೆ. ಮತ್ತು ಇದೇ ಒಂದು 2021 ಮುಂಗಾರು ಹಂಗಾಮಿನ ಪ್ರಧಾನಮಂತ್ರಿಯ ಫಸಲ್ ಬಿಮಾ ಯೋಜನೆಯನ್ನು ಇವಾಗ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಅದನ್ನು ಇವಾಗ ಮತ್ತೆ 6 ಜಿಲ್ಲೆಗಳಲ್ಲಿ ವಿಸ್ತರಣೆ ಮಾಡಿದೆ ಗೆಳೆಯರೇ. ಹೌದು, ಮತ್ತೆ ಟೋಟಲ್ ಆಗಿ 6 ಜಿಲ್ಲೆಗಳು ಈ ಒಂದು ಪಟ್ಟಿಗೆ ಬರಲಿದೆ. ರೈತರಿಗೆ ಇದೇ ಕುರಿತೊಂದು ಮುಖ್ಯವಾದ ಮಾಹಿತಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಮತ್ತು ಈ ಒಂದು 6 ಜಿಲ್ಲೆಗಳು ಯಾವುದು ನಿಮಗೆ ಡೌಟ್ ಇದ್ದರೆ ಆ ಒಂದು ಜಿಲ್ಲೆಗಳ ಹೆಸರು ಕೂಡ ನಮಗೆ ಹೇಳ್ತೀನಿ ಗೆಳೆಯರೇ. ಅದರಲ್ಲಿ ಮೊದಲನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿದೆ. ಹೌದು ಫ್ರೆಂಡ್ಸ್, ಚಿಕ್ಕಬಳ್ಳಾಪುರ, ಹಾಸನ, ಹಾವೇರಿ, ಮಂಡ್ಯ, ಶಿವಮೊಗ್ಗ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಮತ್ತೆ ಇವಾಗ ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಗೆಳೆಯರೇ. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾಹಿತಿ ಏನಂದರೆ ಈ ಬಾರಿಯ ಈ ಒಂದು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಇಳುವರಿ ಆಧಾರಿತ ಬೆಳೆ ವಿಮಾ ಯೋಜನೆಯಾಗಿರುವ ಇದರಲ್ಲಿ ಟೋಟಲ್ ಆಗಿ 34 ಮುಂಗಾರು ಬೆಳೆಗಳು ಒಳಗೊಳ್ಳಲಿದೆ ಎಂದು ನಮ್ಮ ರಾಜ್ಯ ಸರ್ಕಾರ ಮಾಹಿತಿ ಕೂಡ ನೀಡಿದೆ ಗೆಳೆಯರೇ. ಹೌದು, ಟೋಟಲ್ ಆಗಿ 34 ಬೆಳೆಗಳು ಇವಾಗ ರೈತರು ಏನಾದರೂ ಬೆಳೆದಿದ್ದರೆ ಈ ಒಂದು ಬೆಳೆಗಳಿಗೆ ನೀವು ಇವಾಗ ಆರಾಮಾಗಿ ಅಪ್ಲೈ ಕೂಡ ಮಾಡ್ಬೋದು ಗೆಳೆಯರೇ. ಮತ್ತು ಇದಿಷ್ಟಲ್ಲದೆ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ರೈತರ ಮೇಲೆ ಪಾವತಿಸಬೇಕಾದ ಈ ಒಂದು ವಿಮಾ ಕಂತಿನ ಮೇಲೆ ಇವಾಗ ರಿಯಾಯಿತಿ ಕೂಡ ನೀಡ್ತಾ ಇದೆ ಗೆಳೆಯರೇ. ಹೌದು, ಇದು ಮೊದಲ ಬಾರಿಗೆ ರೈತರಿಗೆ ಒಂದು ರಿಯಾಯಿತಿಯನ್ನು ಈ ಒಂದು ನಮ್ಮ ಸರ್ಕಾರದಿಂದ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದಿಷ್ಟಲ್ಲದೆ ರೈತರು ಒಂದು ವಿಮೆ ಮಾಡುವ ಒಂದು ಸಂದರ್ಭದಲ್ಲಿ ಬಿತ್ತನೆ ಆಗಿರ್ಬೋದು ಮತ್ತು ನಾಟಿ ಕಾಲಕ್ಕೆ ಆಗುವ ಒಂದು ನಷ್ಟ ಕೂಡ ಇದೇ ಒಂದು ವಿಮಾ ಯೋಜನೆಯಲ್ಲಿ ಬರುತ್ತೆ. ಮತ್ತು ಇದಷ್ಟಲ್ಲದೆ ಎಲ್ಲ ಒಂದು ಬೆಳವಣಿಗೆ ಹಂತದಲ್ಲಿ ಆಗುವ ನಷ್ಟಕ್ಕೂ ಸಹಿತ ಮತ್ತು ಅದರ ಮೇಲಿನ ಒಂದು ಕಟಾವಿನ ಒಂದು ನಷ್ಟಕ್ಕೂ ಸಹಿತ ಇವಾಗ ಪರಿಗಣನೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಟೋಟಲ್ ಆಗಿ ಇಷ್ಟು ಲಾಭಗಳನ್ನು ಈ ಬಾರಿ ಬಿಡುಗಡೆ ಮಾಡಿದ್ದು ಈ ಒಂದು 6 ಜಿಲ್ಲೆಗಳಲ್ಲಿದೆ. ಮತ್ತೆ ಇವಾಗ ಜಾರಿಗೊಳಿಸ್ತಾ ಇರೋದು ನಮ್ಮ ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಏನಾದರೂ ಇದರ ಬಗ್ಗೆ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಿದ್ದಲ್ಲಿ ಮತ್ತು ನೀವೇನಾದರೂ ಬೇರೆ ಬೇರೆ ಒಂದು ಊರುಗಳಿಂದ ಮತ್ತೊಂದು ಊರಿಗೆ ಹೋಗಿ ಅಲ್ಲಿ ಮಾಹಿತಿನ ಸಂಗ್ರಹಣೆ ಮಾಡಲು ಆಗುವುದಿಲ್ಲ ಅಂದರೆ ಇವಾಗ ನಿಮಗೆ ನೇರವಾಗಿ ಒಂದು ಸಹಾಯವಾಣಿ ಕೇಂದ್ರವನ್ನು ನಮ್ಮ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಗೆಳೆಯರೇ. ಈ ಒಂದು ಸಹಾಯವಾಣಿ ಸಂಖ್ಯೆ ನಿಮಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಕೊಟ್ಟಿರ್ತೇನೆ. ಅಲ್ಲಿಂದ ನೀವು ಇವಾಗ ಕರೆ ಮಾಡಿ ನೇರವಾಗಿ ಅಧಿಕಾರಿಗಳಿಗೆ ಸಂಪರ್ಕಿಸಬಹುದು. ಹೌದು ಗೆಳೆಯರೇ, ನೀವು ರೈತರಾಗಿದ್ದರೆ ಮಾತ್ರವೇ ಈ ಒಂದು ನಂಬರ್ಗೆ ಕರೆ ಮಾಡೋ ಮೂಲಕ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ನಿಮಗೆ ಏನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕಂದರೆ ಆರಾಮಾಗಿ ಇವಾಗ ಸಂಪರ್ಕ ಮಾಡಬಹುದು ಗೆಳೆಯರೇ. ಈಗಲೇ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಚೆಕ್ ಮಾಡಿ ಮತ್ತು ಕರೆ ಕೂಡ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದರವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿ ಗೆಳೆಯರೇ. ನಿಮಗೆ ಕಿಸಾನ್ ಸಮ್ಮಾನ್ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಕೂಡ ಇದೇ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಈಗಲೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.